ಈ ನಡುವೆ ಬಟ್ಟಿಕ್ತಾ ಇದೀರ ನೀವು ನೋಡಿದೆ? ಇಲ್ಲ, ನನ್ನ ಮನೆ ಯಾವ್ದೋ ಒಂದು ಫೋಟೋದಲ್ಲಿ ಬಟ್ಟಿಟ್ಟಿದೀರ? ಇಲ್ಲ ಇಲ್ಲ, ಕೆಂಪಟ್ಟು ಅದನ್ನು ಕೆಂಪಟ್ಟು ಹೇಳಿ ಸ್ವಲ್ಪ ಹೇಳಕ್ಕೆ ಕೇಳ್ತೀವಿ. ನಾವು ಸುಳ್ಳು ಹೇಳಕ್ ಹೋಗೋದೇ ಇಲ್ಲ. ನಾನು ಇವತ್ತಿನವರಿಗೆ ಹೋಮ ಹವನ ಮಾಡಕ್ ಹೋಗಲ್ಲ. ನಮ್ಮ ಮನೆಯಲ್ಲಿ ದೇವರು ಅಶೋಕ್ ಕಣ್ಣರಿಗೆ ಯಾಕೆ ಇಷ್ಟೊಂದು ಹೋಮದ ಬಗ್ಗೆ ನಿಂಬೆಹಣ್ಣದ ಬಗ್ಗೆ ತಲೆ ಕೆಡಿಸ್ಕೊತಾರೆ ಈಗೀಗ ಅಂತ ಅರ್ಥ ಆಯ್ತಾ ಇಲ್ಲ? ಇಲ್ಲ ಸರ್, ನಾನ್ ಮೊನ್ನೆ ಯಾವ್ದೋ ಟಿವಿಯಲ್ಲಿ ರೇವಣ್ಣವ್ರ ಐದೈದು ನಿಂಬೆಹಣ್ಣು ಇಟ್ಕೊಂಡಿದ್ರು, ಅದನ್ನೇ ತೋರಿಸ್ತಾ ಇದ್ರು. ಅದಕ್ಕೆ ಬೆಂಗಳೂರಲ್ಲಿ ಯಾವ ದೇವಸ್ಥಾನ ಉಳ್ಕೊತಾ ಇಲ್ಲ, ಎಲ್ಲಾ ದೇವಸ್ಥಾನ ಅಶೋಕ್ ಚಕ್ರವರ್ತಿ ಹೆಸರಲ್ಲಿ ನಿಂಬೆಹಣ್ಣು ಪುರೋಹಿತರಿಗಿಂತ ಸ್ವಲ್ಪ ಒಂದು ಅಶೋಕ್ ನಿಂಬೆಹಣ್ಣು ಜೊತೆ ಜಾಸ್ತಿ ತೂಕ ಇರೋದು ಅದಕ್ಕೆ ಒಳ್ಳೇದು ಅಂತ ಇಟ್ಕೊಳ್ಳೋದು. ನಿಂಬೆಹಣ್ಣು ಸಿಟ್ರಿಕ್ ಆಸಿಡ್ ಒಳ್ಳೇದು ಅಂತ ಇಟ್ಕೊಳ್ಳೋದು, ಮಾಟ ಮಂತ್ರ ಮಾಡಕ್ಕಲ್ಲ, ಊಟ ಮಾಡಕ್ಕೆ ಬಹಳ ಉಪಯೋಗಿಸ್ತಾರ ಅದನ್ನ ನಿಂಬೆಹಣ್ಣನ್ನ. ಮಾಟ ಮಂತ್ರದ್ದು ಕಡಿಮೆ. ನೀವು ಮಾತಾಡಿ ರೇವಣ್ಣವ್ರ ಯಾಕೆ ಇಲ್ಲಿಗೆ ಹೇಳ್ತಾರಿ ಅಂತ ಅರ್ಥ ಆಯ್ತಲ್ಲ ನನ್ಗೆ. ರೇವಣ್ಣವ್ರು ಯಾಕೆ ಹೇಳ್ತಾರೆ, ನಮ್ ಲೀಡರ್ನ ಯಾಕೆ ಹೇಳ್ತಾರಿ ಮಧ್ಯದಲ್ಲಿ ಅಂತ? ರೇವಣ್ಣವ್ರು ಬಂದು ಉತ್ತರ ಕೊಡ್ತಾರೆ. ಇಲ್ಲಿ ಬಿಡಿ 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 ಇಲ್ಲಿ ಕಂಟಿನ್ಯೂ. ಸಿದ್ದರಾಮಣ್ಣವ್ರು ಯಾಕೋ ಅವ್ರ ಕಡೆ ಓತಾವ್ರೆ ಅಂತ ಅಷ್ಟೇ ನಮ್ಗೆ. ಅವರೂ ಉಪವಾಸ ದೇವ ಬಟ್ಟಿಡ್ತಾವ್ರೆ, ಏನೋ ಅವರು ಹೋಮ ಹವನ ಮಾಡಕ್ ಶುರು ಮಾಡ್ಬಿಟ್ಟು ಅವರಿಬ್ರು ಯಾವಾಗ್ಲೂ ಒಂದ್ ಹೇಳ್ತಾರ ಅಣ್ಣ. ಅವರಿಬ್ರು ಒಂದೇ ನೋಡಪ್ಪ ಪುಟ್ಟರಾಜ, ನಾನು ದೇವರ ವಿರೋಧಿ ಅಲ್ಲ, ಹಿಂದೂ ಧರ್ಮದ ವಿರೋಧಿ ಅಲ್ಲ. ನಾನು ಹಿಂದೂ, ನಾನು ಹಿಂದೂ. ಅಲ್ಲೇ ನಮ್ಮಅಪ್ಪ ಸಿದ್ದರಾಮಯ್ಯ ಅಂತ ಹೆಸರಕ್ಕೆ ಇಡ್ತಿದ್ರು, ನಮ್ಮ ತಾಯಿ ನನ್ಗೆ ಯಾಕೆ ಸಿದ್ದರಾಮಯ್ಯ ಅಂತ ಹೆಸರು ಇಡ್ತಿದ್ರು. ಇವರು ಆಗದಿರೋದಕ್ಕೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಅನ್ನೋದು, ಸಿದ್ದರಾಮಯ್ಯ ಹಿಂದೂ ಧರ್ಮದ ವಿರೋಧಿ ಅಂತ ಹೇಳೋದು. ಐ ಆಮ್ ಎ ಹಿಂದೂ. ಮಹಾತ್ಮ ಗಾಂಧಿಯವರು ಹಿಂದೂ ಅಲ್ವಾ? ವಿವೇಕಾನಂದರು ಹಿಂದೂ ಅಲ್ವಾ? ವಿವೇಕಾನಂದರು ಏನ್ ಹೇಳಿದ್ರು ಹೇಳಲ್ಲ ಒಂದು ಮಾತು? ವಿವೇಕಾನಂದರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ದೇಶಕ್ಕೆ ಶಾಪ ಏನಪ್ಪ ಅಂತಂದ್ರೆ ಮನುವಾದ ಮತ್ತು ಪುರೋಹಿತಶಾಹಿ ವ್ಯವಸ್ಥೆ. ವಿವೇಕಾನಂದರು ಹೇಳಿರೋದು ನಾನಂತಲ್ಲ, ಇದು ಇಲ್ಲ ಇಲ್ಲ ನಿನಗೆ ಹೇಳ್ತಾ ಇರೋದು, ದೇಶಪಾಂಡೆ ಅವ್ರ ಮೂಲಕ ನಿನಗೆ ಹೇಳ್ತಾನೆ. ಇಲ್ಲ ಸರ್, ದೇಶಪಾಂಡೆ ಅವ್ರಿಗೆ ಹೇಳ್ತಾ ಇದ್ದೀರಾ, ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದೀರಾ, ಅವ್ರಿಬ್ಬರನ್ನೇ ನೋಡಿ ಹೇಳಿರ್ತೀವಿ. ಅಲ್ಲೇ ಇರ್ಬೇಕಾದ್ರೆ ಮನುವಾದ ಅನ್ನೋದು ಅಲ್ಲಿ ಇರ್ಬೇಕು. ಅದಕ್ಕೆ ಇಲ್ಲ ಇಲ್ಲ ನೋಡಪ್ಪ ಕೇಳಿಲ್ಲಿ, ಅವರು ಸತ್ಯನ ಎಲ್ಲರೂ ಕೂಡ ಒಪ್ಕೊಳ್ತೀವಿ ನಾವು. ನಿಮ್ ತರ ಅಸತ್ಯ ಹೇಳಕ್ ಹೋಗಲ್ಲ. ನೀವೇನ್ ಮಾಡ್ತೀರಿ, ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡು, ಪುರೋಹಿತಶಾಹಿ ವ್ಯವಸ್ಥೆನ ನಂಬಿಕೆ ಇಟ್ಕೊಂಡು ಜನಕ್ಕೆ ಸುಳ್ಳು ಹೇಳ್ತೀರಿ. ನಾವು ಸತ್ಯ ಹೇಳ್ತೀವಿ. ದಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಗಾಂಧಿವಾದ ಅಂಡ್ ಮನುವಾದ. ಸತ್ಯ ಹೇಳೋದು ಗಾಂಧಿವಾದ, ಮಿಥ್ಯೆ ಹೇಳೋದು ಮನುವಾದ. ವಿವೇಕಾನಂದರು ಹೇಳದ್ದು ಮನುವಾದ ಮತ್ತು ಪುರೋಹಿತಶಾಹಿ ವ್ಯವಸ್ಥೆ, ಇವೆರಡೂ ಕೂಡ ಈ ದೇಶಕ್ಕೆ ಶಾಪ ಅಂತ ಹೇಳಿದ್ದಾರೆ. ಅದರಿಂದ ನಾನು ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರತಕ್ಕಂಥವನು. ಐ ಆಮ್ ಎ ಹಿಂದೂ. ಹಿಂದೂ ಧರ್ಮದ ತತ್ವಗಳಿದ್ದಾವಲ್ಲ ಅವೆಲ್ಲವೂ ಕೂಡ ಬಹುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲ ಭಾಷೆಗಳು, ಎಲ್ಲಕ್ಕೂ ಸಮಾನವಾಗಿ ಗೌರವ ಕೊಡ್ತಕ್ಕಂಥದ್ದೇ ಹಿಂದೂ ಧರ್ಮ. ಅದನ್ನ ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದನೆ ಮಾಡ್ತಾ ಇದ್ರು, ಅದನ್ನೇ ವಿವೇಕಾನಂದರು ಪ್ರತಿಪಾದನೆ ಮಾಡ್ತಾ ಇದ್ದದ್ದು. ಆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾವು. ಬಿಜೆಪಿಯವರು ಹಿಂದೂ ಧರ್ಮ ಹೇಳೋದ್ರಲ್ಲ, ಡೌಟ್ ಆತಾ ಇತ್ತ. ನೀವು ಪದೇ ಪದೇ ನಾನು ಹಿಂದೂ 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 ಅಂತ ಹೇಳ್ತಾ ಇದ್ರೆ ಡೌಟ್ ಶುರು. ಪದೇ 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 ಸಿದ್ದು ಹಿಂದೂ ಹಿಂದೂ ಧರ್ಮದ ವಿರೋಧಿ, ಹಿಂದೂ ಧರ್ಮದ ವಿರೋಧಿ, ಹಿಂದೂ ಧರ್ಮದ ವಿರೋಧಿ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು? ಸಿದ್ದರಾಮಯ್ಯ ಅಂತ ಹೇಳ್ತಾ ಏನಂತ ಹೇಳ್ಬೇಕು? ಡೌಟ್ ಶುರು ಆಗಲ್ವಾ ಸರ್? ಪದೇ ಪದೇ ಸಿದ್ದರಾಮಯ್ಯ ಹಿಂದೂ ಧರ್ಮದ ವಿರೋಧಿ. ನಿಮ್ಮ ಇವರು ಇತ್ತೀಚೆಗೆ ಬಂದಿದ್ರಲ್ಲ, ಅಮಿತ್ ಶಾ ಅವರು ಬಂದಿದ್ರಲ್ಲ,
ಏನಂತ ಹೇಳಿದ್ರು, ಮುಂದಿನ ಚುನಾವಣೆಯಲ್ಲಿ ಚರ್ಚಾ ವಸ್ತು ಅಬ್ಬಕ್ಕ ವರ್ಸಸ್ ಟಿಪ್ಪು. ಅದೇ ಚರ್ಚಾ ವಸ್ತು. ನಾನು ನಿಮಗೆ ಟಿಪ್ಪು ಹಿಂದ್ ಬಿದ್ದುಬಿಟ್ಟಿದ್ದೀರಾ ಅಂತ ಡೌಟ್ ಬಂದ್ಬಿಡ ಜನಕ್ಕೆ. ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಒಂದ್ ಕಡೆ ಹೇಳ್ತೀರಿ, ಇನ್ನೊಂದ್ ಕಡೆ ಟಿಪ್ಪು ವರ್ಸಸ್ ಅಬ್ಬಕ್ಕ, ಗಾಂಧಿ ವರ್ಸಸ್ ಸಾವರ್ಕರ್, ಗಾಂಧಿ ವರ್ಸಸ್ ಗೋಡ್ಸೆ. ನಿಮಗೆ ಏನಾದ್ರು ಒಂದು ಸಿದ್ಧಾಂತ ಇದೆಯಾ, ರಾಜಕೀಯ ಸಿದ್ಧಾಂತ ಇದೆಯಾ, ರಾಜಕೀಯ ನೀತಿ ಇದೆಯಾ? ಭಾವನಾತ್ಮಕವಾದಂತಹ ವಿಚಾರವನ್ನ ಜನರ ಮುಂದೆ ಇಟ್ಟು, ಇವರ ಅಜೆಂಡಾನ ಜನರ ಮುಂದೆ ಇಟ್ಟು ನಾವು ಓಟ್ ಕೇಳ್ತೀವಿ ಅಂತ ಬಹಿರಂಗ ಹೇಳ್ತಾರಲ್ಲ, ನಾಚಿಕೆ ಆಗಲ್ಲ ಇವರಿಗೆ? ನಾಚಿಕೆ ಆಗಲ್ಲ? ಆಮೇಲೆ ಈ ಡೀಸೆಲ್ ಸಬ್ಸಿಡಿ ಇದೆಯಲ್ಲ, ನೀವು ಬಜೆಟ್ ಪುಸ್ತಕದಲ್ಲಿ ಹೇಳಿದ್ದೀರಿ, ಏನಂತ ಹೇಳಿದ್ದೀರಿ? 53,22,000 ರೈತರಿಗೆ 386.98 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ₹500 ಕೋಟಿ ಬಜೆಟ್ನಲ್ಲಿ ಹೇಳಿದ್ದಾರೆ. ಈ ರೈತ ಶಕ್ತಿ ಅಂತ ಇದಕ್ಕೆ ಕರೆಯೋದು, ರೈತ ಶಕ್ತಿ. ಇವತ್ತಿನವರಿಗೆ ಒಂದು ಬಿಡಗಾಸು ಯಾರಿಗೂ ಹೋಗಿಲ್ಲ, ರೈತರಿಗೆ ಚಾಲನೆ ಆಗಿಲ್ಲ ಕಾರ್ಯಕ್ರಮ. ಮನೆ ಅಧ್ಯಕ್ಷರೇ, ಇವ್ರ ಕಾರ್ಯಕ್ರಮಗಳು ಹೇಳಿದಾರಲ್ಲ, ಅದಕ್ಕೆ ನಾನು ಹೇಳಿದೆ, ಬರೀ ಸುಳ್ಳುಗಳು ಹೇಳಿಸಿದಿರಿ ಬೆಳಗ್ಗೆ ಎಲ್ಲ ಹೇಳಿದೆ. ನೀವು ಇರಲಿಲ್ಲ. ಅವ್ರು ಸಿ ಎಂ ಇದ್ರು, ಒಟ್ಟೋದ್ರು, ಮಾಧುಸ್ವಾಮಿ ಇದ್ರು, ಬರೀ ಸುಳ್ಳುಗಳು ಹೇಳಿದಿರಿ, ಹೆಂಗ್ ಸುಳ್ಳುಗಳು ಹೇಳಿದಿರಿ ಅಂತೇಳಿ 15 ನಿಮ್ಮ ಭರವಸೆಗಳಿದಾವಲ್ಲ, 2018 ಭರವಸೆಗಳು, 600 ಭರವಸೆಗಳು, ಅವನ್ನೆಲ್ಲ ಓದಿ ಹೇಳಿದೆ. ಬೇಕಾ ನಿನಗೆ ಬೇಡ, ಬೆಳಿಗ್ಗೆ ಹೇಳಿದೆ, ಬೇಡ ಅಲ್ಲ. ಅಲ್ಲಿಂದ ಮುಂದೆ ಹೋಗ್ಬಿಡ, ಹೋಗಿ ನೋಡಿ, ಇಲ್ಲಿದೆ ರೆಕಾರ್ಡ್, ಹೋಗ್ಬಿಟ್ಟದೆ. ಆದ್ರೆ ಹೇಳೋದೊಂದು, ಮಾಡೋದೊಂದು. ಆಮೇಲೆ ಬೆಂತಟ್ಕೊಬಿಟ್ಟಿದ್ದಾರೆ ಇವರ ರಾಜ್ಯಪಾಲರ ಭಾಷಣದಲ್ಲಿ ಬೆಂತಟ್ಕೊಬಿಟ್ಟಿದ್ದಾರೆ. ನಾವು ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ, ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ, ಪರಿಶಿಷ್ಟ ಜಾತಿಯವರಿಗೆ 15-17%, ಪರಿಶಿಷ್ಟ ವರ್ಗದವರಿಗೆ 3-7%. ನೋಯಿಂಗ್ ಫುಲ್ಲಿ ವೆಲ್ 50%ಗಿಂತ ರಿಸರ್ವೇಷನ್ ಹೆಚ್ಚಾಗಬಾರದು ಅಂತ ಇದೆ ಸುಪ್ರೀಂ ಕೋರ್ಟ್ ಡಿಸಿಷನ್, ಇಂದಿರಾ ಸಹಾನಿ ಕೇಸ್ನಲ್ಲಿ, 1992 ಇಂದಿರಾ ಸಹಾನಿ ಕೇಸ್. ಆ ಕೇಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು 50%ಗಿಂತ ಜಾಸ್ತಿ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು, 9th ಶೆಡ್ಯೂಲ್ ಸೇರ್ಬೇಕು ಪ್ರೊಟೆಕ್ಷನ್ ಸಿಕ್ಬೇಕಾದ್ರೆ. ನೀವು ಕಾನೂನು ಮಾಡಿದ್ದೀರಿ, ಆರ್ಡಿನೆನ್ಸ್ ಮಾಡಿದ್ರಿ, ಆಮೇಲೆ ಕಾನೂನು ಮಾಡಿದ್ರಿ, ಆಲ್ ಪಾರ್ಟಿ ಮೀಟಿಂಗ್ ಕರೆದ ಮೇಲೆ ಎಲ್ಲ ಮಾಡಿದ್ರಿ. ಆಲ್ ಪಾರ್ಟಿ ಮೀಟಿಂಗ್ ನಲ್ಲೇ ಹೇಳಿದೆ, ನೀವು ಇದು ಮಾಡುವಾಗ ಮೂಗು ತುಪ್ಪ ಹಚ್ಚಕ್ ಹೋಗ್ಬೇಡಿ. ಇತ್ತೀಚೆಗೆ ಏನ್ ಮಾಡ್ತಾ ಇದ್ದೀರಿ ನೀವು ಅಂತಂದ್ರೆ, ಅಟ್ಲೀಸ್ಟ್ ಮೂಗು ತುಪ್ಪ ಹಚ್ಚಿದ್ರೆ ವಾಸನೆ ಯಾರು ಬಂದ್ಬಿಡ್ತದೆ ಅಂತೇಳಿ ಅಣೆಗೆ ತುಪ್ಪ ಹಚ್ಚಿಬಿಡ್ತಾರೆ. ಮೂಗು ತುಪ್ಪ ಹಚ್ಚಲ್ಲ, ಹಣೆಗೆ ಹಚ್ಚಿಬಿಡ್ತಾರೆ, ಯಾಕಂದ್ರೆ ವಾಸನೆನೂ ಗೊತ್ತಾಗ್ಬಾರದು. ಇದು ಹೊಸದಾಯ್ತು ಅಲ್ಲ ಸಭಾಧ್ಯಕ್ಷರೇ, ಇವ್ರ ರಿಸರ್ವೇಷನ್ ಬಗ್ಗೆ ಹಣೆಗಲ್ಲ ನೆತ್ತಿಗೆ ಹಚ್ಚಿಬಿಟ್ಟಿದ್ರು ಇವರು. ಎಷ್ಟು ರಿಸರ್ವೇಷನ್ ಕೂತ್ಕೊಳ್ಳಿ, ಕೂತ್ಕೊಳ್ಳಪ್ಪ ಇಲ್ಲಿ ಮದ್ ಮಧ್ಯ ನಾನು ನಿನ್ ಜೊತೆ ಮಾತಾಡದೆ ತಪ್ಪು ಅಶೋಕ, ಕೂತ್ಕೊಳ್ಳಿ. ಬೇಡ ಸರ್, ಹಂಗಾರೆ ನೀವ್ ಹೇಳಿದ್ ಗೆದ್ದೆ ನಾನು. ಕೂತ್ಕೊಳ್ಳ್ರಿ. SC ST ರಿಸರ್ವೇಷನ್ಗೆ ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಲಿಕ್ಕೆ ಶಿಫಾರಸ್ ಮಾಡಿದವರು ನೋಡಲ್ಲಿ. JDS ಸರ್,